ಹಾಯ್ ಎವ್ರಿವನ್, ಎಲ್ಲ ವಿದ್ಯಾರ್ಥಿಗಳಿಗೆ ಸ್ಟೂಡೆಂಟ್ ಸೊಲ್ಯೂಷನ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತಗಳೇ. ಎಲ್ಲ ವಿದ್ಯಾರ್ಥಿಗಳಿಗೆ VTU UG ಆ್ಯಂಡ್ PG ಬ್ಯಾಕ್ಲಾಗ್ ಸಬ್ಜೆಕ್ಟ್ ಬಗ್ಗೆ ಅಪ್ಡೇಟ್ಗೆ ನಿಮಗೆಲ್ಲ ಸ್ವಾಗತ ವಿದ್ಯಾರ್ಥಿಗಳೇ. ಬ್ಯಾಕ್ಲಾಗ್ ಸಬ್ಜೆಕ್ಟ್ ಪ್ರಮೋಟ್ ಆಗುತ್ತೆ, ಎಕ್ಸಾಮ್ ಬರೀಬೇಕು, ಕ್ಯಾರಿ ಓವರ್ ಕೊಡ್ತಾ, ಅದ್ರ ಬಗ್ಗೆ ನಿಮಗೆಲ್ಲ ಡೌಟ್ ಇರುತ್ತೆ, ಆ ಡೌಟ್ನ ಕ್ಲಾರಿಫಿಕೇಷನ್ ಮಾಡೋಕ್ಕೆ ವೀಡಿಯೋ ಮಾಡ್ತಿದ್ದೀನಿ. ಅದಕ್ಕಿಂತ ಮುಂಚೆ ನೀವಿನ್ನೂ ಕೂಡ ನಮ್ಮ ಸ್ಟೂಡೆಂಟ್ ಸೊಲ್ಯೂಷನ್ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಆಗಿ ಮೇಲೆ ಕಾಣ ಬೆಲ್ ಬಟನ್ ನೀವು ಕ್ಲಿಕ್ ಮಾಡೋದು. ಮೊದಲು ಬಂದುಬಿಟ್ಟು ಯೂನಿವರ್ಸಿಟಿ ವಿಲ್ ಕಂಡಕ್ಟ್ ಬ್ಯಾಕ್ಲಾಗ್ ಎಕ್ಸಾಮಿನೇಷನ್ ಆಫ್ ಆಲ್ ಸಬ್ಜೆಕ್ಟ್ ಆಫ್ UG ಆ್ಯಂಡ್ PG ಪ್ರೋಗ್ರಾಮ್ಸ್. ಅಂದರೆ VTU ಯೂನಿವರ್ಸಿಟಿಗಳು UG ಮತ್ತು PG ಎಕ್ಸಾಮ್ಸ್ಗಳು ಯಾವ್ಯಾವ ಬ್ಯಾಕ್ಲಾಗ್ ಇದ್ದಾವೆ ಅವಕ್ಕೆ ಎಕ್ಸಾಮ್ ನಾವು ಕಂಡಕ್ಟ್ ಮಾಡ್ತೀವಿ ಅಂತ ತಿಳಿಸಿದ್ದಾರೆ. ಇನ್ಕ್ಲೂಡಿಂಗ್ ಸ್ಟೂಡೆಂಟ್ಸ್ ಕರೆಂಟ್ಲಿ ಇನ್ ಆಫ್ ದ ಫಾರ್ ಅಡ್ಮಿಷನ್ ನೆಕ್ಸ್ಟ್ ಅಟ್ ಸೆಮಿಸ್ಟರ್ ಕ್ಯಾನ್ ಅಟೆಂಡ್ ದ ಬ್ಯಾಕ್ಲಾಗ್ ಎಕ್ಸಾಮಿನೇಷನ್ ಇನ್ ಆಫ್ಲೈನ್. ಅಂದರೆ ಯಾವ ವಿದ್ಯಾರ್ಥಿಗಳು ಕೂಡ ಜಾಸ್ತಿ ಬ್ಯಾಕ್ಲಾಗ್ಸ್ ಇದೆ, ಯಾರು ಎಲಿಜಿಬಲ್ ಆಗಲ್ಲ ಅವರು ಕೂಡ ಎಕ್ಸಾಮಿನೇಷನ್ ಕಂಪಲ್ಸರಿ ಬರೀಬೇಕಾಗುತ್ತೆ. ಅಂದರೆ ಆಫ್ಲೈನ್ ಮೇಡ್, ಅಂದರೆ ಪೆನ್ ಆ್ಯಂಡ್ ಪೇಪರ್, ಅಂದರೆ ಆಫ್ಲೈನ್ ಮೂಡಲ್ಲ ಎಕ್ಸಾಮಿನೇಷನ್ ಮಾಡ್ತೀವಿ, ನೀವು ಎಕ್ಸಾಮಿನೇಷನ್ ಬರೀಬೇಕಾಗುತ್ತೆ. ಅದು ಸೆಪ್ಟೆಂಬರ್ 2021 ಒಳಗೆ ನಾವು ಕಂಪ್ಲೀಟ್ ಮಾಡ್ತೀವಿ. ಅಂದರೆ ಈ ಸೆಪ್ಟೆಂಬರ್ 2021 ಒಳಗೆ ನಾವು ಎಕ್ಸಾಮಿನೇಷನ್ ಕಂಪ್ಲೀಟ್ ಮಾಡ್ತೀವಿ ಅಂತ ಕೂಡ ಮೆನ್ಷನ್ ಮಾಡಿದ್ದಾರೆ. ಅಂದರೆ ನಿಮ್ಗೆ ಗೊತ್ತಿರೋ ಹಾಗೆ ಕ್ವಶನ್ ಪೇಪರ್ ಯಾವ ಥರ ಇರುತ್ತೆ ಅಂದರೆ ಬ್ಯಾಕ್ಲಾಗ್ಗಳಿಗೆ, ಅದು ಓಪನ್ ಚಾಯ್ಸ್ ಇರುತ್ತೆ. ಅದು ಯಾವಾಗ ನಡೀತೆ ಅಂದರೆ ಜುಲೈ ಆಗಸ್ಟ್ ಸೆಪ್ಟೆಂಬರ್ 2021 ಎಕ್ಸಾಮಿನೇಷನ್ ನಡೀತೆ. ನಾರ್ಮಲ್ ಡ್ಯೂರೇಷನ್ ಆ್ಯಸ್ ಪರ್ ಅಪ್ಲಿಕಬಲ್ ಸ್ಕೀಮ್, ತಮ್ಮ ಸ್ಕೀಮಲ್ಲಿ ಯಾವ ಥರ ಟೈಮ್ ಟೇಬಲ್ ಅನೌನ್ಸ್ ಮಾಡಿದ್ದಾರೆ ಆ ಟೈಮ್ ಟೇಬಲ್ ಅನೌನ್ಸ್ ಮಾಡ್ತೀವಿ ಅಂತೇಳಿ ಕೂಡ ಮೆನ್ಷನ್ ಮಾಡಿದ್ದಾರೆ. ಓಪನ್ ಚಾಯ್ಸ್ ಇರುತ್ತೆ ಬ್ಯಾಕ್ಲಾಗ್ ಸ್ಟೂಡೆಂಟ್ಸ್ಗಳಿಗೆ, ಯಾವುದೇ ಕಾರಣಕ್ಕೂ ಪ್ರಮೋಟ್ ಮಾಡೋಲ್ಲ ಬ್ಯಾಕ್ಲಾಗ್ ಸಬ್ಜೆಕ್ಟ್ಗಳ. ಬ್ಯಾಕ್ಲಾಗ್ ಸಬ್ಜೆಕ್ಟ್ಗಳು ಕೂಡ ಓಪನ್ ಚಾಯ್ಸ್ ಆಗಿರುತ್ತೆ, ಅದನ್ನು ನೀವು ಬರಬೇಕಾಗುತ್ತೆ. ಮತ್ತು UG ಆ್ಯಂಡ್ PG ಕರೆಂಟ್ಲಿ ಇನ್ ಎಲಿಜಿಬಲ್ ಫಾರ್ ಅಡ್ಮಿಷನ್ ಟು ನೆಕ್ಸ್ಟ್ ಅಕಾಡೆಮಿಕ್ ಇಯರ್. ಯಾವ ವಿದ್ಯಾರ್ಥಿಗಳೆಲ್ಲ ಬ್ಯಾಕ್ಲಾಗ್ ಇರ್ತವೆ ಅವರು ನೆಕ್ಸ್ಟ್ ಅಕಾಡೆಮಿಕ್ ಇಯರಿಗೆ ಹೋಗ್ಬೋದಾ ಇರ್ಬೋದಾ ಅಂತ ಬಗ್ಗೆ ನಿಮ್ಗೆ ಮಾಹಿತಿ ತಿಳಿಸ್ಕೊಡ್ತೀನಿ. ಸ್ಟೂಡೆಂಟ್ಸ್ ಹೂ ಆರ್ ಕರೆಂಟ್ಲಿ ಇನ್ ಎಲಿಜಿಬಲ್ ಫಾರ್ ಅಡ್ಮಿಷನ್ ಟು ನೆಕ್ಸ್ಟ್ ಆರ್ಟ್ ಸೆಮಿಸ್ಟರ್ ಕ್ಯಾನ್ ಅಟೆಂಡ್ ದ ಎಕ್ಸಾಮಿನೇಷನ್ ಆಫ್ ದರ್ ಬ್ಯಾಕ್ಲಾಗ್ ಸಬ್ಜೆಕ್ಟ್ ಇನ್ ಆಫ್ ಲೈನ್ ಪೆನ್ ಆ್ಯಂಡ್ ಪೇಪರ್. ಇನ್ ಅಡಿಷನ್ ದೇ ವಿಲ್ ಅಲೌ ಟು ರಿಜಿಸ್ಟರ್ ಫಾರ್ ನೆಕ್ಸ್ಟ್ ಪರ್ಮಿಷಬಲ್ ಆರ್ಟ್ ಸೆಮಿಸ್ಟರ್. ಅಂದರೆ ಯಾವ ವಿದ್ಯಾರ್ಥಿಗಳು ಜಾಸ್ತಿ ಬ್ಯಾಕ್ಲಾಗ್ಸ್ ಇದ್ದಾವೆ, ಯಾರು ಇನ್ ಎಲಿಜಿಬಲ್ ಆಗ್ತಾರೆ ಅಂದರೆ 4ಕ್ಕಿಂತ ಜಾಸ್ತಿ ಯಾರು ಬ್ಯಾಕ್ಲಾಗ್ ಇದ್ದಾವೆ ಅವರು ಕೂಡ ಎಕ್ಸಾಮಿನೇಷನ್ ಬರಿಬೋದು. ಇವನ್ ಸೇಮ್ ಟೈಮಲ್ಲಿ ಎಕ್ಸಾಮಿನೇಷನ್ ಅನೌನ್ಸ್ ಮಾಡ್ತಾರೆ, ತಮ್ಮ ಟೈಮ್ ಟೇಬಲ್ ಎಕ್ಸಾಮಿನೇಷನ್ ಬರಿಬೋದು. ಆದರೂ ಕೂಡ ನೆಕ್ಸ್ಟ್ ಅಡಿಷನ್ ಅದ್ರ ಜೊತೆಗೆ ಅವರ ನೆಕ್ಸ್ಟ್ ಸೆಮ್ಗೆ, ಏನಂದರೆ ನೆಕ್ಸ್ಟ್ ಆರ್ಟ್ ಸೆಮ್ಗೆ ನಿಮ್ಗೆ ಹೋಗಿ ಪರ್ಮಿಷನ್ ಕೊಡ್ತಾ ಇದ್ದಾರೆ. ಅದು ಕ್ಯಾರಿ ಓವರ್ ಥರ, ಕ್ಯಾರಿ ಓವರ್ ಥರ ನೆಕ್ಸ್ಟ್ ಆರ್ಟ್ ಸೆಮ್ಗೆ ಹೋಗಿ ಪರ್ಮಿಷನ್ ಕೊಡ್ತಾ ಇದ್ದಾರೆ. ಆ್ಯಸ್ ಪರ್ 2C ಅಬೋ, ಒಂದೇ ಮುಂಚೆ ಕೊಟ್ಟಿರ್ತಾರೆ ಕ್ವಶನ್ ಪೇಪರ್ ಫಾರ್ ಬ್ಯಾಕ್ಲಾಗ್ ಸಬ್ಜೆಕ್ಟ್ಸ್ಗಳು ಅದು ಓಪನ್ ಚಾಯ್ಸ್ ಆಗಿರ್ತವೆ ಅಂತೇಳಿ ಕೂಡ ಮೆನ್ಷನ್ ಮಾಡಿದ್ದಾರೆ. ಫಾರ್ ಅಪ್ಲಿಕಬಲ್ ಸ್ಕಿಲ್ಸ್, ಅಂದರೆ ಯಾವ್ಯಾವ ಸ್ಕೀಮಿಗೆ ಅಪ್ಲಿಕಬಲ್ ಆಗುತ್ತೆ ಅದು ಕೊಟ್ಟಿದ್ದಾರೆ. ಇದು ಬ್ಯಾಚುಲರ್ ಸ್ಟೂಡೆಂಟ್ಸ್ಗಳಿಗೆ ಡೌಟ್ ಇತ್ತು, ಆ ಡೌಟ್ ಕ್ಲಾರಿಫಿಕೇಶನ್ ಅಂತ ಆಗುತ್ತೆ ಕೊಡ್ತೀನಿ. ಇದೇ ಥರ ಹೆಚ್ಚಿನ ಪ್ರೊಡಕ್ಟ್ ನಮ್ಮ ಸಬ್ಸ್ಕ್ರೈಬ್ ಆಗಿ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಗೈಸ್.